ನನ್ನ ಸ್ನೇಹಿತರಿಗೆಲ್ಲ ಹೃದಯಪೂರ್ವಕ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೆ ಕಾಣಿಸೋದಲ್ಲ ಅದು ಗಂಡಗರ ಅದರಿಂದ ಏನು ಉಪಯೋಗ ಆಯ್ತಿದೆ ಏನು ತೊಂದರೆ ಆಯ್ತಿದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಮ್ಮ ರೈತರುಗಳಿಗೆ ಹಸು ಸಾಕೋ ಅಂಥವ್ರು ಸಾಕಬೇಕಾಗಿರೋ ತಿಳ್ಕೊಡ್ರಿ ನಮ್ಮ ರೈತರುಗಳು ಗಂಡಗರ ಬಿಡ್ತು ಅಂದರೆ ಅದು ಎಲ್ಲಿ ತಲುಪಿಸ್ಬೇಕೋ ಅಲ್ಲಿ ತಲುಪಿಸ್ಬಿಡ್ತಾರೆ ಏನು ಮಾಡಬೇಕೋ ಅದು ಮಾಡಿಬಿಡ್ತಾರೆ ಗಂಡಗರ ನಾನು ಎಷ್ಟೋ ನೋಡಿದ್ದೀನಿ ಆದರೆ ನಾನು ಮಾತ್ರ ಯಾವಾಗ ಗಂಡಗರ ಕೊಡಲ್ಲ ಅದರಿಂದ ಉಪಯೋಗ ಏನಪ್ಪ ಅಂದರೆ ಮೊದಲನೇ ಉಪಯೋಗ ಹಸುಗೆ ಆಗೋದು ತಪ್ತದೆ ಮೊದಲನೇ ಉಪಯೋಗ ಏನಪ್ಪ ಅಂದರೆ ಹಸು ಹಾಲು ಕುಡಿ ಕರು ಹಾಲು ಕುಡಿಬೇಕಾದ್ರೆ ಹಸು ಕೆತ್ತಲಿನ ತನ್ನ ಹಣೆಯಲ್ಲಿ ಗುದ್ದಿ ಅದರಲ್ಲಿ ಇದ್ದಂಥ ಗಾಜಾಗಿರುವಂಥ ಒಳಗಡೆ ಎಪ್ಪುಗಟ್ಟಿರುವಂಥ ಹಾಲನ್ನ ಗುದ್ದಿ ಹಾಲು ಮಾಡ್ತದೆ ಅದ್ರ ಗೆಡ್ಡೆನ ಆವಾಗ ನಮಗೆ ಎದೆ ಕಲುಬಾ ಎದ್ಬಾವ ಆಗೋದ ಹಾಲು ಬಾವು ಆಗೋದನ್ನ ತಪ್ಪಿಸ್ತದೆ ಅದು ಮೊದಲನೇ ಪಾಯಿಂಟು ಅದು ಯಾವಾಗಾರ ಹೊಸ ಕರು ಮಾರಿದಾಗ ಹೆಚ್ಚಿಗೆ ಜಾಸ್ತಿ ಹಸುಗಳಿಗೆ ಕೆಚ್ಚಲು ಬಾವು ಎದ್ಬಾವು ಎದೆ ಫೇಲೂರ್ ಆಗೋದಾಗ ಆಗೋದು ಆಗೋದು ತೊಂದರೆ ಈ ಕರು ಹಾಲು ಕುಡಿಯೋದು ತಪ್ಪಿಸ್ದಾಗೇ ಜನಗಳಿಗೆ ತೊಂದರೆ ಆಗೋದು ಇದೊಂದು ನಮ್ಮ ರೈತರುಗಳು ತಿಳ್ಕೋಬೇಕು ಇನ್ನೊಂದು ಏನಪ್ಪ ಉಪಯೋಗ ಅಂದರೆ ನೋಡು ನಾವು ಗಂಡುಗರು ಅಂದ್ಬಿಟ್ಟು ನಾವು ಅಲ್ಲಿ ಆ ಕೊಟ್ಬಿಡ್ತೀವಿ ಏನೇನೋ ಮಾಡಿಬಿಡ್ತೀವಿ ಒಂದು ಆಳಿನ ಕೆಲಸ ಮಾಡ್ತದೆ ಅದು ತೋಟದಲ್ಲಿ ನೋಡಿ ಕಟ್ಟಾಗ್ತೀವಿ ಸತ್ತೆ ಸಬ್ರನೆಲ್ಲ ಮೇಯ್ಕೊಂಡು ತಿಂದು ಹೊಟ್ಟೆ ತುಂಬ ನಮಗೆ ಒಂದು ಆಳಿನ ಕೆಲಸ ಸಂದೇಗಂಟ ಗಂಟೆ ಅದನ್ನು ಗೊಂತು ಚೇಂಜ್ ಮಾಡ್ಕೊಂಡು ಇದ್ರೆ ನಮಗೆ ಒಂದು ಆಳಿನ ಕೆಲಸ ಮಾಡ್ತದೆ ಇಷ್ಟೊಂದು ಉಪಯೋಗ ಆದ ಇಂಥ ಉಪಯೋಗ ಆದಂಥ ಕರುನ ನಮ್ಮ ರೈತರುಗಳು ಅದನ್ನ ಅನ್ಯಾಯವಾಗಿ ಹಾಳು ಮಾಡಿಬಿಡ್ತಾರೆ ಇಷ್ಟೊಂದು ಉಪಯೋಗನ ನಮ್ಮ ರೈತರುಗಳು ಉಪಯೋಗಿಸ್ಕೋಬೇಕು ತಿಳ್ಕೋಬೇಕು ಮನದಟ್ಟು ಮಾಡಿ ತಿಳ್ಕೋಬೇಕು ನಮ್ಮ ರೈತರುಗಳು ಅದಕ್ಕೋಸ್ಕರ ನಾನು ತಿಳ್ಸ್ಕೊಡ್ತಾಯಿದ್ದೆ ನನ್ನ ಸ್ನೇಹಿತರೆ ಚಾನೆಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಕೇಳ್ತಾಯಿದ್ದೆ ನನ್ನ ಸ್ನೇಹಿತರೆ